ನಮಸ್ಕಾರ ಸಿನಿಧುನಿಯಾದ ಕಲರ್ಫುಲ್ ಅಪ್ಡೇಟ್ ಹೊಸ ಹೊಸ ಕಾಸಿಪ್ಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಮೈ ಮೂವಿ ಬಜಾರ್ನ ಫಿಲ್ಮಿ ಅಪ್ಡೇಟ್ನಲ್ಲಿ ಬಾಲಿವುಡ್ನ ಖ್ಯಾತ ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ನೆಪೋಟಿಸಂ ವಿಚಾರಕ್ಕೆ ಆಗಾಗ ಟ್ರೋಲ್ ಆಗ್ತಾ ಇರ್ತಾರೆ ಬಾಲಿವುಡ್ನ ಸುಶಾಂತ್ ಸಿಂಗ್ ಹತ್ಯೆಯ ನಂತರ ಕರಣ್ ಜೋಹರ್ ಸಾಮಾಜಿಕ ಜಾಲತಾಣದಲ್ಲಿ ತುಸು ಕಡಿಮೆಯಾಗಿ ಕಾಣ್ಕೊಳ್ತಿದ್ರು ತದನಂತರ ಮತ್ತೆ ಆಕ್ಟಿವ್ ಆದಂತಹ ಕರಣ್ ಜೋಹರ್ ಕಾಮೆಂಟ್ ಬಾಕ್ಸ್ ಅನ್ನ ಬ್ಲಾಕ್ ಮಾಡಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು ಈಗ ಕರಣ್ ಜೋಹರ್ ಮತ್ತೆ ಟ್ರಾಲ್ ಆಗ್ತಾ ಇದ್ದಾರೆ ಅದುವೇ ಸ್ಟಾರ್ ಮಕ್ಕಳನ್ನ ಲಾಂಚ್ ಮಾಡುವ ವಿಚಾರವಾಗಿ ಹೌದು ಭಟ್ ಸಾರಾ ಅಲಿಖಾನ್ ನಿಂದ ಹಿಡಿದು ಪ್ರತಿಯೊಬ್ಬ ಸ್ಟಾರ್ ಮಕ್ಕಳನ್ನ ಲಾಂಚ್ ಮಾಡುವುದು ಕರಣ್ ಜೋಹರ್ ಬ್ಯಾನರ್ ಅಡಿಯಲ್ಲಿ ಈಗ ಮತ್ತೆ ಇದೇ ವಿಚಾರವಾಗಿ ಕರಣ್ ಜೋಹರ್ ಸಖತ್ತಾಗಿ ಟ್ರಾಲ್ ಆಗ್ತಾ ಇದ್ದಾರೆ ಹೌದು ಕಪೂರ್ ವಂಶದ ಮತ್ತೊಂದು ಕುಡಿ ಬಾಲಿವುಡ್ಗೆ ಎಂಟ್ರಿ ಆಗ್ಲಿಕ್ಕೆ ರೆಡಿ ಆಗಿದೆ ಸಂಜಯ್ ಕಪೂರ್ ಮಗಳಾದಂತಹ ಶನಯಾ ಕಪೂರ್ ಈಗ ಬಾಲಿವುಡ್ಗೆ ಎಂಟ್ರಿ ನೀಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವಾಗ ಕರಣ್ ಜೋಹರ್ ಅವರು ಹೊಸ ಪೋಸ್ಟ್ ಹಾಕೊಂಡು ತಮ್ಮ ಬ್ಯಾನರ್ ನಡಿಯಲ್ಲಿ ಶನಯಾ ಕಪೂರ್ ಅವರನ್ನ ಲಾಂಚ್ ಮಾಡ್ತಾ ಇದ್ದಾರೆ ಶನಯಾ ಕಪೂರ್ ಅವರು ಬಾಲಿವುಡ್ ಅಂಗಳಕ್ಕೆ ಕಾಲಿಡ್ತಾ ಇರುವಂತಹ ಎಕ್ಸೈಟ್ ವಿಚಾರ ಒಂದು ಕಡೆ ಆದ್ರೆ ಮತ್ತೆ ಕರಣ್ ಜೋಹರ್ ಸ್ಟಾರ್ ಮಕ್ಕಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಸಖತ್ತಾಗಿ ಟ್ರೋಲ್ ಆಗ್ತಾ ಇದ್ದಾರೆ ಹೊಸ ಹೊಸ ಪ್ರತಿಭೆಗಳಿಗೆ ಕರಣ್ ಅವರು ಅವಕಾಶ ನೀಡುವುದಿಲ್ಲ ಸ್ಟಾರ್ ನಟರ ಮಕ್ಕಳಿಗೆ ಮಣೆ ಹಾಕ್ತಾರೆ ಅನ್ನುವಂತಹ ವಿಚಾರವಾಗಿ ತರ ವಾರಿ ಪೋಸ್ಟ್ ಹಾಗೂ ಕಾಮೆಂಟ್ಗಳು ಹರಿದು ಬರ್ತಾ ಇದೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಎರಡನೇ ಮಗುವಿಗೆ ಜನ್ಮ ನೀಡಿದ ಬಳಿಕ ಮತ್ತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಹೌದು ಮೊದಲನೇ ಮಗು ಜನ್ಮ ನೀಡಿದಂತಹ ಕರೀನಾ ಕಪೂರ್ ತುಸು ಬೇಗನೆ ಬಾಲಿವುಡ್ಗೆ ಮತ್ತೆ ಎಂಟ್ರಿಯನ್ನ ಕೊಟ್ಟಿದ್ರು ಅದೇ ರೀತಿ ಈಗ ಎರಡನೇ ಮಗುವಿಗೆ ಜನ್ಮ ನೀಡಿದ ಒಂದು ತಿಂಗಳ ಒಳಗೆ ಮತ್ತೆ ಬಣ್ಣವನ್ನ ಹಚ್ಚಲಿಕ್ಕೆ ಕರೀನಾ ರೆಡಿ ಆಗ್ತಾ ಇದ್ದಾರೆ ಈ ಮಧ್ಯೆ ತೂಕವನ್ನು ಹೆಚ್ಚಿಸಿಕೊಂಡಂತಹ ಕರೀನಾ ಕಪೂರ್ ತೂಕ ಇಳಿಸಿಕೊಳ್ಳಲು ಧಾರೇವಾರಿ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಜಾಗಿಂಗ್ ವಿಡಿಯೋಗಳು ಕೂಡ ಅಲ್ಲಲ್ಲಿ ಪೋಸ್ಟ್ ಹಾಗೂ ಅಪ್ಲೋಡ್ಗಳು ಆಗ್ತಾ ಇದೆ ಇನ್ನು ಕರೀನಾ ಕಪೂರ್ ಕುಕ್ರಿ ಶೋ ಒಂದಕ್ಕೆ ಬಣ್ಣವನ್ನ ಇದ್ದಾರೆ ಸೆಲೆಬ್ರಿಟಿಗಳ ಕುಕ್ರಿ ಶೋ ಇದಾಗಿದ್ದು ಕರೀನಾ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಪೋಸ್ಟ್ ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇದೆ ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾಮೆಂಟ್ಗಳು ಹರಿದು ಬರ್ತಾ ಇದೆ ಒಂದೆಡೆ ಕರೀನಾ ಎರಡನೇ ಮಗುವಿಗೆ ಜನ್ಮ ನೀಡಿ ಬಹುಬೇಗನೆ ಬಣ್ಣ ಹಚ್ಚಿದ್ದು ಸಂತಸದ ವಿಚಾರ ಅಂತ ಕೆಲವರು ಹೇಳ್ಕೊಂಡ್ರೆ ಇಷ್ಟು ಬೇಗ ಕರೀನಾ ಅವರು ಬಣ್ಣ ಹಚ್ಚುವ ಅವಶ್ಯಕತೆ ಏನಿತ್ತು ಮಾತೃತ್ವ ರಜೆಯನ್ನ ಆನಂದಿಸಬಹುದಿತ್ತಲ್ವಾ ಅಂತ ಬೇರೆ ಬೇರೆ ರೀತಿಯಾದಂತಹ ಕಾಮೆಂಟ್ಗಳು ಕೂಡ ಕೇಳಿ ಬರ್ತಾ ಇದೆ ಅರವತ್ತೇಳನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕಳೆದ ವರ್ಷ ಕೋವಿಡ್ ನೈನ್ಟೀನ್ನಿಂದ ಬ್ರೇಕ್ ಬಿದ್ದಿತ್ತು ಇನ್ನು ಕೋವಿಡ್ ಆದ ನಂತರ ಈ ಪ್ರಶಸ್ತಿಗಳ ಸಾಲು ಮುಂದುವರೆದಿದೆ ಹೌದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ಯಾಂಡಲ್ವುಡ್ ಅಂಗಳಕ್ಕೂ ಕಾಲಿಟ್ಟಿದ್ದು ಸಂತಸದ ಸುದ್ದಿಯಾಗಿದೆ ರಕ್ಷಿ ಶೆಟ್ಟಿ ಅಭಿನಯದ ಅವನೇ ಶ್ರೀಮನ್ನಾರಾಯಣ ಚಲನಚಿತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಸ್ಯಾಂಡಲ್ವುಡ್ನಲ್ಲೇ ಸಾಧು ಮಾಡಿತ್ತು ಈ ಚಿತ್ರದ ಸಾಹಸ ನಿರ್ದೇಶನಕ್ಕೆ ಈಗ ರಾಷ್ಟ್ರೀಯ ಪ್ರಶಸ್ತಿಯ ಸಿಕ್ಕಿದೆ ವಿಕ್ರಮ್ ಅವರು ಸಾಹಸ ನಿರ್ದೇಶನ ಮಾಡಿದ್ದು ಈ ಚಿತ್ರ ಈಗ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ ತುಳುವಿನ ಪಿಂಗಾರ ಚಿತ್ರ ಕೂಡ ತನ್ನ ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ ಅಷ್ಟೇ ಅಲ್ಲದೆ ಬಾಲಿವುಡ್ನ ದಿವಂಗತ ಸುಶಾಂತ್ ಸಿಂಗ್ ಅವರ ಚಿಚೋರ್ ಚಲನಚಿತ್ರ ಕೂಡ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದು ಕನ್ನಡದ ಅಕ್ಷಿ ಚಲನಚಿತ್ರ ಕೂಡ ಅತ್ಯುತ್ತಮ ಚಲನಚಿತ್ರ ಅನ್ನುವಂತಹ ಪ್ರಶಸ್ತಿಗೆ ಭಾಜನವಾಗಿದೆ ಕೆಲ ದಿನಗಳ ಹಿಂದಷ್ಟೇ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ರಾಘವೇಂದ್ರ ರಾಜ್ಕುಮಾರ್ ಈಗ ಮತ್ತೆ ಬಣ್ಣ ಹಚ್ಚಲಿಕ್ಕೆ ರೆಡಿಯಾಗಿದ್ದಾರೆ ಸೊ ಪ್ರಥಮ ಅವರು ಅಭಿನಯಿಸ್ತಾ ಇರುವಂತಹ ಕರ್ನಾಟಕದ ಅಳಿಯ ಅನ್ನುವಂತಹ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ವಿಶೇಷವಾದಂತಹ ಒಂದು ಪಾತ್ರದಲ್ಲಿ ಬಣ್ಣವನ್ನ ಹಚ್ಚಲಿಕ್ಕಿದ್ದಾರೆ ಈಗ ಮತ್ತೆ ರಾಘಣ್ಣ ಅದೇ ಜೋಶ್ನಲ್ಲಿ ಸೆಟ್ಟಿಗೆ ಮರಳಿದ್ದಾರೆ ಹೌದು ಕರ್ನಾಟಕದ ಅಳಿಯ ಅನ್ನುವಂತಹ ಚಿತ್ರದಲ್ಲಿ ವಿಶೇಷ ಪಾತ್ರವೊಂದರ ಚಿತ್ರೀಕರಣಕ್ಕೆ ರಾಘಣ್ಣನವರು ಮತ್ತೆ ಜೋಶ್ನಿಂದಲೇ ರೆಡಿಯಾಗಿದ್ದಾರೆ ಇನ್ನು ಇಷ್ಟು ಮಾತ್ರವಲ್ಲದೆ ಕರ್ನಾಟಕದ ಅಳಿಯ ಚಿತ್ರತಂಡದ ಜೊತೆ ಚಿತ್ರೀಕರಣದ ಬಿಡುವಿನಲ್ಲಿ ರಾಘಣ್ಣ ಕ್ರಿಕೆಟ್ ಕೂಡ ಆಡಿತು ಈಗ ಈ ಒಂದು ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡಿದೆ ನಟ ಜೆ ಕೆ ಅವರು ಅಭಿನಯಿಸ್ತಾ ಇರುವಂತಹ ನನ್ನ ಗುರಿ ವಾರೆಂಟ್ ಚಿತ್ರ ಮುಂದಿನ ವಾರ ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿದೆ ಕಥೆಯನ್ನ ಬರೆದಿರುವಂತಹ ಮನಿಷಾ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವುದರ ಜೊತೆಗೆ ನಾಯಕಿ ಆಗಿ ಕೂಡ ಅಭಿನಯಿಸಿದ್ದಾರೆ ಸೊ ಚಿತ್ರದ ಕುರಿತು ಅನೇಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಈ ಚಿತ್ರ ದಿ ಮಿಷನ್ ಅನ್ನುವಂತಹ ಅಡಿಬರಹನ್ನ ಕೂಡ ಹೊಂದಿದೆ ಸೊ ದಿ ಮಿಷನ್ ಅನ್ನುವಂತಹ ಅಡಿಬರಹ ಹೊಂದಿದಂತಹ ಈ ಚಿತ್ರ ನನ್ನ ಗುರಿ ವಾರ್ಡ್ ಸಸ್ಪೆನ್ಸ್ ಕಮ್ ಕ್ರೈಮ್ ಥ್ರಿಲ್ಲರ್ ಅನ್ನ ಹೊಂದಿದೆ ಸೊ ಅನೇಕ ಸಸ್ಪೆನ್ಸ್ ವಿಚಾರಗಳನ್ನ ಕೂಡ ಈ ಚಿತ್ರ ಹೊಂದಿದೆ ಸೊ ಬೇಟಿ ಬಚಾವು ಬೇಟಿ ಪಡಾವೋ ಅನ್ನು ಅಂಶಗಳನ್ನು ಈ ಚಿತ್ರ ಒಳಗೊಂಡಿದೆ ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ವಿತ್ ಈ ಚಿತ್ರ ಅಂತ ಹೇಳಿಕೊಂಡಿದ್ದಾರೆ ಹೊಸಬರ ಟೆಂಪರ್ ಚಿತ್ರ ಬಿಡುಗಡೆಯ ಹಂತಕ್ಕೆ ತಲುಪಿದೆ ಕೊರೋನಾದಿಂದ ಟೆಂಪರ್ ಸ್ವಲ್ಪ ಕಡಿಮೆಯಾಗಿ ಲೇಟಾಗಿ ಬಿಡುಗಡೆಗೆ ಬಂದಿದೆ ಇಲ್ಲವಾದ್ರೆ ಈ ಚಿತ್ರ ಈಗಾಗಲೇ ಬಿಡುಗಡೆ ಆಗಬೇಕಿತ್ತು ಟೆಂಪರ್ ಅನ್ನುವಂತಹ ವಿಭಿನ್ನ ಶೀರ್ಷಿಕೆ ಉಳ್ಳಂತಹ ಚಿತ್ರ ಒಂದು ವಿಭಿನ್ನವಾದಂತಹ ಕಥಾಹಂದರವನ್ನೇ ಹೊಂದಿದೆ ಆರ್ಯನ್ ಸೂರ್ಯ ಈ ಚಿತ್ರಕ್ಕೆ ನಾಯಕ ನಟನಾಗಿ ಅಭಿನಯಿಸಿದರೆ ಕಾಶಿಮಾ ಈ ಚಿತ್ರಕ್ಕೆ ನಾಯಕಿ ನಟಿಯಾಗಿ ಅಭಿನಯಿಸ್ತಿದ್ದಾರೆ ಸೊ ಆರ್ಯನ್ ಸೂರ್ಯ ಈ ಚಿತ್ರದಲ್ಲಿ ಒಂದು ವಿಭಿನ್ನವಾದಂತಹ ವ್ಯಕ್ತಿತ್ವವುಳ್ಳಂತಹ ನಾಯಕನಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ ಬಾಸ್ ಆದಂತಹ ವ್ಯಕ್ತಿತ್ವ ಎಲ್ಲದಕ್ಕೂ ಕೂಡ ಮುನ್ನುಗ್ತಾರಂತೆ ಅದಕ್ಕಾಗಿ ಈ ಚಿತ್ರಕ್ಕೆ ಟೆಂಪರ್ ಅನ್ನುವಂತಹ ಹೆಸರನ್ನ ಇಡಲಾಗಿದೆ ಮೈಸೂರು ಮಂಡ್ಯ ಸುತ್ತಮುತ್ತ ಚಿತ್ರೀಕರಣ ನಡೆದಿದ್ದು ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮುಂದಿನ ತಿಂಗಳೇ ಈ ಚಿತ್ರ ತೆರೆ ಮೇಲೆ ಬರಲಿಕ್ಕೆ ರೆಡಿ ಆಗ್ತದೆ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಟೆನ್ನಿಸ್ ಕೃಷ್ಣ ಹಾಗೂ ತಬಲಾ ನಾಣಿ ಅಭಿನಯಿಸ್ತಿದ್ದಾರೆ ಕಿರಿಕೀರ್ತಿ ಆಕ್ಷನ್ ಕಟ್ ಹೇಳಿರುವಂತಹ ನೂತನವಾದಂತಹ ಚಿತ್ರ ಲವ್ ಮದುವೆ ಇತ್ಯಾದಿ ಈ ಚಿತ್ರದ ಮೋಷನ್ ಪೋಸ್ಟರ್ ಈಗಾಗಲೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಿರಿಕೀರ್ತಿ ಈ ಚಿತ್ರದ ಬಗ್ಗೆ ಕಿರಿಕೀರ್ತಿಯರು ಖುದ್ದು ಹೇಳಿಕೊಂಡಿದ್ದಾರೆ ಲಿಖಿತ್ ಶೆಟ್ಟಿ ಈ ಚಿತ್ರಕ್ಕೆ ನಾಯಕ ನಟನಾಗಿ ಬಣ್ಣವನ್ನು ಹಚ್ಚಲಿದ್ದಾರೆ ಇನ್ನು ರಾಧಾರಮಣ ಖ್ಯಾತಿಯ ಶ್ವೇತಾ ಪ್ರಸಾದ್ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಈ ಚಿತ್ರ ಕಾಮಿಡಿ ಪ್ಲಸ್ ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಣ ನಡೀತಾ ಇದೆ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ನಟಿ ಅಂದ್ರೆ ಅದು ದಿಶಾ ಪಟಾಣಿ ದಿಶಾ ಪಟಾಣಿ ಈಗ ಜಿಮ್ ನಲ್ಲಿ ಬೆವರಿಳಿಸ್ತಾ ಇರುವಂತಹ ಫೋಟೋಗಳು ಸಖತ್ ಆಗಿ ವೈರಲ್ ಆಗ್ತಾ ಇದೆ ತಮಿಳಿನ ಲೋಫರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ದಿಶಾ ಪಟಾಣಿ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಂಚಿಕೊಳ್ಳುವ ಮೂಲಕ ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡ್ತಾರೆ ಜಿಮ್ ವರ್ಕ್ಔಟ್ ಅಷ್ಟೇ ಅಲ್ಲದೆ ಬಿಕ್ನಿ ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ದಿಶಾ ಪಟಾಣಿ ಅವರು ಹಂಚಿಕೊಳ್ತಿದ್ದಾರೆ ಈ ಒಂದು ಚಿತ್ರಕ್ಕೆ ಸಾಕಷ್ಟು ಲೈಕ್ ಕಾಮೆಂಟ್ಗಳ ಸುರಿಮಳೆಗಳೇ ಹರಿದು ಬರ್ತಾ ಇದೆ ಪವನ್ ಕುಮಾರ್ ಅವರು ಆಕ್ಷನ್ ಕಟ್ ಹೇಳಿದಂತಹ ಚಿತ್ರ ಯೂಟರ್ನ್ ಸಖತ್ತಾಗೇ ಸದ್ದು ಮಾಡಿತ್ತು ಕೇವಲ ಭಾರತದ ಭಾಷೆ ಅಲ್ಲದೆ ಶ್ರೀಲಂಕನ್ ಹಾಗೂ ಫಿಲಿಪಿನಿಯಾ ಭಾಷೆಯಲ್ಲೂ ಕೂಡ ಈ ಚಿತ್ರ ತೆರೆ ಮೇಲೆ ಬಂದಿತ್ತು ಸೊ ಅನೇಕ ಭಾಷೆಗಳಿಗೆ ಈಗಾಗಲೇ ಯೂಟನ್ ರಿಮೇಕ್ ಆಗಿದೆ ಖುದ್ದು ಪವನ್ ಕುಮಾರ್ ಅವರೇ ತಮಿಳು ಹಾಗೂ ತೆಲುಗಿಗೆ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇದ್ದು ಹೊಸದಾದ ನಾಯಕ ನಾಯಕಿಯರನ್ನ ಹುಡುಕುತ್ತಾ ಇದ್ದಾರೆ ಅದರ ಜೊತೆಗೆ ಬಂಗಾಳಿಯ ಫ್ಲೈಓವರ್ ಅನ್ನುವಂತಹ ಸಿನಿಮಾ ಟರ್ನ್ ನ ರಿಮೇಕ್ ಆಗಿದ್ದು ಏಪ್ರಿಲ್ ಒಂದಕ್ಕೆ ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿದೆ ಸೊ ಶ್ರದ್ಧಾ ಶ್ರೀನಾಥ್ ಅವರು ಈ ಒಂದು ಚಿತ್ರದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಈ ಒಂದು ಚಿತ್ರಕ್ಕೆ ಕೋಯಲ್ ಅವರು ಬಣ್ಣವನ್ನ ಹಚ್ಚಿದ್ದಾರೆ ಸೊ ಚಟರ್ಜಿ ಅವರು ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ ಹಲವು ದಿನಗಳ ಡೇಟಿಂಗ್ ನಂತರ ಮಾಜಿ ಭಾರತದ ಮಾಜಿ ಬ್ಯಾಟ್ಮೆಟಿಂಗ್ ಆಟಗಾರ್ತಿಯಾದಂತಹ ಜ್ವಾಲಾ ಹಾಗೂ ಕಾಲಿವುಡ್ ನಟ ವಿಷ್ಣು ವಿಶಾಲ್ ಅವರು ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ಈ ವಿಚಾರವನ್ನ ಖುದ್ದು ವಿಶಾಲ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಹೌದು ಅರಣ್ಯ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ವಿಶಾಲ್ ಅವರು ಬಹಿರಂಗವನ್ನ ಪಡಿಸಿದ್ದಾರೆ ಅರಣ್ಯ ಚಿತ್ರ ಹಿಂದಿ ತಮಿಳು ತೆಲುಗು ಭಾಷೆಯಲ್ಲಿ ರಿಲೀಸ್ಗೆ ರೆಡಿ ಆಗಿದೆ ಸೊ ಅರಣ್ಯ ಚಿತ್ರದಲ್ಲಿ ವಿಶಾಲ್ ಅವರು ಮಾವುತ್ನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇನ್ನು ಈ ವಿಚಾರವಾಗಿ ವಿಶಾಲ್ ಅವರು ಹೇಳಿಕೊಂಡಿದ್ದಾರೆ ಸೊ ವಿಶಾಲ್ ಹಾಗೂ ಜ್ವಾಲಾ ಅವರ ಈ ಹಿಂದೆ ಕೆಲವು ಫೋಟೋಗಳು ಕೂಡ ವೈರಲ್ ಆಗಿತ್ತು ಇಬ್ರು ಕೂಡ ಮಾಲ್ಡೀವ್ಸ್ ನಲ್ಲಿ ಇದ್ದಂತಹ ಫೋಟೋಗಳು ವೈರಲ್ ಆಗಿತ್ತು ಇನ್ನು ಹಲವು ವರ್ಷಗಳ ಡೇಟಿಂಗ್ ನಂತರ ಜ್ವಾಲಾ ನನ್ನ ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದೇನೆ ಕೆಲವೇ ದಿನಗಳಲ್ಲಿ ಸಂತಸದ ಸುದ್ದಿಯನ್ನ ನೀಡ್ತೇನೆ ಅಂತ ಮಾಧ್ಯಮಗಳ ಮುಂದೆ ವಿಶಾಲ್ ಅವರು ಬಹಿರಂಗಪಡಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸಿನಿ ದುನಿಯಾದ ಹೊಸ ಹೊಸ ವಿಚಾರಗಳು ಇನ್ನಷ್ಟು ಸುದ್ದಿಗಳನ್ನು ತಿಳಿಯಬೇಕೆ ಹಾಗಾದರೆ ಮೈ ಮೂವಿ ಬಜಾರ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ